أكبر الله أكبر الله أكبر الله أكبر الله أكبر. أقسم بالله شعور عزة وفخر وتمكين. الله أكبر الله أكبر الله أكبر الله أكبر الله أكبر. متأكد صعب كثير شهادة كثير وجرحة كثير. ಈ ಒಬ್ಬ ವ್ಯಕ್ತಿಯ ದೃಶ್ಯ ಇಸ್ರೇಲ್ ಮತ್ತು ಹಮಾಸ್ ಯುದ್ಧದ ಭೀಕರತೆಯನ್ನು ಹೇಳ್ತಾ ಇದೆ. ಹಮಾಸ್ನವರು ಗಾಜಾ ಪಟ್ಟಿಯಿಂದ ಇಸ್ರೇಲ್ನೊಳಗೆ ರಾಕೆಟ್ಗಳನ್ನು ಹಾರಿಸುವಾಗ ಒಂದು ವಿಡಿಯೋವನ್ನು ಈ ವ್ಯಕ್ತಿ ಮಾಡಿರ್ತಾರೆ. ಈ ವ್ಯಕ್ತಿ ಮಾಡಿದ ವಿಡಿಯೋದಲ್ಲಿ ನಗನಗುತ್ತಾ ಖುಷಿಯಾಗಿ ದಾಳಿ ಮಾಡ್ತಾ ಇರೋ ಬಗ್ಗೆ ಮಾತಾಡ್ತಾರೆ ಅಂತ ಅನಿಸುತ್ತೆ. ಸೊ ಆ ರೀತಿಯಲ್ಲಿ ಅವರ ಮಾತುಗಳಿದೆ. ಅಲ್ಲಾಹು ಅಕ್ಬರ್ ಅಂತೇಳಿ ಖುಷಿಯಿಂದ ಅವರು ಆ ವಿಡಿಯೋವನ್ನು ಆ ಒಂದು ಏರ್ ಸ್ಟ್ರೈಕ್ ಆಗೋದನ್ನು ಕೈಯಲ್ಲಿ ತೋರಿಸ್ತಾ ವಿಡಿಯೋ ಮಾಡ್ತಾರೆ. ಅದಾದ ನಂತರ ಮತ್ತೊಂದು ವಿಡಿಯೋ ಇದೆ. ಅದೇ ವ್ಯಕ್ತಿ ಅಳ್ತಾ ಇದ್ದಾರೆ. ಅಂದರೆ ಆ ಪರಿಸ್ಥಿತಿಯಲ್ಲಿ ಗಾಜಾ ಮೇಲೆ ಅಟ್ಯಾಕನ್ನು ಇಸ್ರೇಲ್ ರಿಟಾಲಿಯೇಟ್ ಮಾಡಿದಾಗ, ಪ್ರತಿ ದಾಳಿಯನ್ನು ಮಾಡಿದಾಗ ಆಗ ಮಾಡಿದಂಥ ವಿಡಿಯೋ ಅಂತ ತೋರಿಸ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅಂದರೆ ಅದೇ ವ್ಯಕ್ತಿ ಈ ವಿಡಿಯೋದಲ್ಲಿದ್ದಾರೆ. ಸೊ ಹೇಗೆ ದಾಳಿ ಮಾಡಿದಾಗ ಖುಷಿ ಪಡ್ತಾರೆ, ಆದರೆ ಪ್ರತಿ ದಾಳಿ ಆದಾಗ ಯಾವ ರೀತಿ ಪರಿಸ್ಥಿತಿ ಬರುತ್ತೆ, ಇದು ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಮಾಡಿದಾಗ ಕಾಣ್ತಾ ಇರುವಂಥ ದೃಶ್ಯಗಳು, ಯಾಕೆ ಇಸ್ರೇಲ್ನ ಮೇಲೆ ಸುಮ್ಮನೆ ದಾಳಿ ಮಾಡಬೇಕಾಗಿತ್ತು, ಇಸ್ರೇಲ್ ಮೇಲೆ ದಾಳಿ ಮಾಡುವಾಗ ಖುಷಿ ಪಟ್ಟವರು ಪ್ರತಿ ದಾಳಿಯನ್ನು ಅನುಭವಿಸಿ ಈಗ ಅಳ್ತಾ ಇದ್ದಾರೆ, ಇದು ಅವರೇ ಮಾಡಿಕೊಂಡಂಥ ಸ್ವಯಂಕೃತ ಅಪರಾಧ ಅಂತ ಇಸ್ರೇಲ್ನವರು ಇದನ್ನು ಟ್ವೀಟ್ ಮಾಡಿದ್ದಾರೆ. ಹಾಗೆಯೇ ಅಲ್ಲಿಯ ಒಟ್ಟಾರೆ ಪರಿಸ್ಥಿತಿಯನ್ನು, ಯುದ್ಧದ ತೀವ್ರತೆಯನ್ನು ಹೇಳ್ತಾ ಇರುವ ಹಾಗಿದೆ. ಒಂದು ಕೆಲವು ದಿನಗಳ ಹಿಂದೆ ಖುಷಿ ಪಟ್ಟಿದ್ದಂಥ ವ್ಯಕ್ತಿ ಈಗ ಪರದಾಡ್ತಾ ಅಳ್ತಾ ರೋಧಿಸ್ತಾ ಇರುವಂಥ ದೃಶ್ಯ ಈಗ ಎಲ್ಲ ಕಡೆ ಇದು ವೈರಲ್ ಆಗಿದೆ. Oh, no.